ಪತ್ರಕರ್ತರ ಮಿತ್ರರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇವತ್ತು ಟಿ ಐ ಪಿ ಎಸ್ ಎಮ್ ಎಸ್ ನಮ್ಮ ತಾಲೂಕು ಸೊಸೈಟಿಯಲ್ಲಿದೆ. ಈ ಸೊಸೈಟಿನಲ್ಲಿ ನಾನು ಪ್ಲಸ್ ನಮ್ಮ ಅಕ್ಕ ಅವರು ಉಪಾಧ್ಯಕ್ಷರು, ಸೊಸೈಟಿಯ ಉಪಾಧ್ಯಕ್ಷರು, ನಾವಿಬ್ಬರು ಒಂದು ತೀರ್ಮಾನ ಬಂದಿದ್ದೀವಿ. ಇವತ್ತಿಲ್ಲಿ ಏನಂದರೆ, ಮೊದಲು ಎಸ್ ಎಂ ಕೃಷ್ಣ ಸರ್ಕಾರದಲ್ಲಿ ಇರಬೇಕಂದ್ರೆ ಟ್ರಾಂಪ್ ಸರ್ಕಾರದಲ್ಲಿ ಯಶಸ್ವಿ ಕಾರ್ಡ್ ಅಂತ ಇತ್ತು, ನಿಮಗೆಲ್ಲ ಗೊತ್ತಿರುವಂಥ ವಿಚಾರಣೆ ಅದು. ಆಮೇಲೆ ಅದು ರದ್ದಾಗಿತ್ತು, ರದ್ದಾಗಿತ್ತು. ಈಗ ತಿರ್ಗಾ ಏನಾಗಿದೆ, ಈ ಯಶಸ್ವಿನಿ ಕಾರ್ಡು ತಿರ್ಗಾ ಇಶ್ಯೂ ಮಾಡಿ ಅಂತ ನಮಗೆಲ್ಲ ಒಂದು ಡೈರೆಕ್ಷನ್ಸು ಬಂದಿದೆ ಸೊಸೈಟಿಗೆ, ಎಲ್ಲ ಡೈರೆಕ್ಷನ್ಸು ಬಂದಿದೆ. ಅದರದ್ದು ಡೀಟೇಲ್ ಎಲ್ಲ ಬಂದಿದೆ, ಅದರದ್ದು ಡೀಟೇಲ್ ಇದೆ ಸೊಸೈಟಿಗಿಂದ ಯಶಸ್ವಿನಿ ಕಾರ್ಡ್ ಇಶ್ಯೂ ಮಾಡಿ ಅಂತ ನಮಗೆ ಡೀಟೇಲು ಬಂದಿದೆ. 2022-23 ಸಾಲಿನ ಸಹಕಾರಿಗಳಿಗೆ ನನಗೆ ನಮಗೆ ಕಳಿಸಿರುವಂಥದ್ದು ಯಶಸ್ವಿನಿ ಯೋಜನೆ ತಿರ್ಗಾ ಅನುಷ್ಠಾನಕ್ಕೆ ಇದು ಮಾಡಿದ್ದಾರೆ, ಅದಕ್ಕೆ ಎಲ್ಲ ಕೊಡಬೇಕು. ಇದರಿಂದ ಮಾಹಿತಿ ಏನಿದೆ ಕರೆಕ್ಟಾಗಿ ಜನಗಳು ಗೊತ್ತಾಗಬೇಕು. ಈ ಮಾಹಿತಿ 1650 ಕಾಯಿಲೆಗಳಿಗೆ ಈ ಒಂದು ಯಶಸ್ವಿನಿ ಕಾರ್ಡು ಅನ್ವಯಿಸುತ್ತೆ. 1650 ಕಾಯಿಲೆಗಳಿಗೆ ಯಶಸ್ವಿನಿ ಕಾರ್ಡು ಅನ್ವಯಿಸುತ್ತೆ. ಅದರಲ್ಲಿ ಈ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿದ್ದರಿಂದನೇ ಕೊಡಬೇಕು. ಯಾಕಂದರೆ ಇವಾಗ ಪಿ ಎಲ್ ಡಿ ಬ್ಯಾಂಕು, ಟಿ ಎಪ್ ಎಸ್ ಎಮ್ ಎಸ್, ಆಮೇಲೆ ಬಿ ಎಸ್ ಎನ್ ಎಲ್ ಸೊಸೈಟೀಸಲ್ಲಿ, ಮಿಲ್ಕಿಡಿಯರ್ಸ್ ಡೈರಿನಲ್ಲಿ, ಇದರಲ್ಲೆಲ್ಲ ಕೊಡುವಂಥ ಪ್ರಾಬ್ಲಮ್ಸ್ ಇದರಲ್ಲಿ ಇದೆ. ಈ ಯಶಸ್ವಿನಿ ಕಾರ್ಡ್ ಏನು ಅಂದರೆ 5 ಲಕ್ಷವರೆಗೂ ಕ್ಲೈಮ್ ಮಾಡ್ಬೋದು. ಏನು ಯಾವುದೇ ಕಾಯಿಲೆ ಅಂದರೆ 5 ಲಕ್ಷವರೆಗೂ ಕ್ಲೈಮ್ ಮಾಡ್ಬೋದು. ಆಮೇಲೆ ಇನ್ನೊಂದೇನಂದರೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಆ ಕಾಯಿಲೆಗೆ ಸಂಬಂಧಪಟ್ಟಿದ್ದಿಲ್ಲ ಅಂದರೆ ಇವರು ಬರ್ಕೊಟ್ರೆ ಬೇರೆ ಆಸ್ಪತ್ರೆಯಲ್ಲಿ ಕೂಡ ಹೋಗಿ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಕೂಡ ಅದನ್ನು ತೊಗೊಂಡು ಅವರು ಮಾಡ್ಕೋಬೋದು. ಪ್ರೈವೇಟ್ ಆಸ್ಪತ್ರೆಯಲ್ಲಿ ಮಾಡ್ಕೊಂಡು ಸರ್ಕಾರ ಅದಕ್ಕೆ ತಿಂದು ಪೇ ಮಾಡ್ಕೊಳ್ಳೋದು. ಮೊದಲು ನಿಂತಿದ್ದು ಇವಾಗ ಸ್ಟಾರ್ಟ್ ಆಗಿದೆ. ತಿರ್ಗ ನಮ್ಮ ಸೊಸೈಟಿ ಮುಖಾಂತರ ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಷೇರುದಾರರು ಯಾರ್ಯಾರಿದ್ದಾರೋ, ನಾವು ಷೇರುದಾರರಿಗೆ ಕೊಡೋಕ್ಕಾಗೋದಿಲ್ಲ, ಬೇರೆ ಕೊಡೋದು ಪ್ರಯೋಜನ ಇಲ್ಲ ನಮಗೆ. ನಮ್ಮ ಷೇರುದಾರರು ಯಾರ್ಯಾರಿದ್ದಾರೋ ಅವರಿಗೆ ನಾವು, ನಮ್ಮ ಉಪಾಧ್ಯಕ್ಷರು, ನನ್ನ ಇಬ್ಬರು ಮುಖಾಂತರವಾಗಿ ಫ್ರೀಯಾಗಿ ಯಶಸ್ವಿ ಕಾರ್ಡನ್ನು ಕೊಡ್ತೀವಿ ನಮ್ಮ ಷೇರುದಾರರಿಗೆ. ಆದರೆ ಒಂದು ಫ್ಯಾಮಿಲಿನಲ್ಲಿ 4 ಜನ ಇದ್ದರೆ 500 ರೂಪಾಯಿ ಕಟ್ಟಬೇಕು ಯಶಸ್ವಿ ಕಾರ್ಡಿಗೆ. 500 ರೂಪಾಯಿ ಕಟ್ಟಬೇಕು. ರೂರಲ್ಲಿರೋರು 500 ರೂಪಾಯಿ, ಟೌನಲ್ಲಿರೋರು 1000 ರೂಪಾಯಿ. ರೂರಲ್ ಅಂದರೆ ಗೊತ್ತಲ್ಲ ಸರ್, ಹಳ್ಳಿಗಳ ಕಡೆ ಅವರಿಗೆ 500 ರೂಪಾಯಿ, 4 ಜನಕ್ಕೆ 500 ರೂಪಾಯಿ. ಟೌನಲ್ಲಿರೋರಿಗೆ 1000 ರೂಪಾಯಿ ಕಟ್ಟಬೇಕಾಗ್ತದೆ ನಮ್ಮ ಷೇರುದಾರರಿಗೆ. ಆದರೆ ಆಮೇಲೆ ಆ 4 ಜನ ಮೇಲೆ ಇದ್ದರೆ, ಒಂದು ಫ್ಯಾಮಿಲಿನಲ್ಲಿ ಗಂಡ ಹೆಂಡತಿ 3 ಜನ ಮಕ್ಕಳಿರ್ತಾರೆ ಅನ್ಕೊಳ್ಳಿ, ಅಲ್ಲಿಗೆ 5 ಆಯಿತು, 5 ಇದೆ ಅಂದರೆ ಪ್ಲಸ್ 100 ರುಪೀಸ್, 500, 4 ಮೆಂಬರ್ಸ್ಗೆ 500 ಪ್ಲಸ್ 100 ರುಪೀಸ್, 600. ಈ ರೀತಿ ಸರ್ಕಾರದ ಆದೇಶ, ನಾವು ಹೇಳ್ತಾ ಇರೋದಲ್ಲ ಇದು, ಸರ್ಕಾರದ ಆದೇಶ ಬಂದಿರುವಂಥದ್ದು ಇದನ್ನು. ಅದಕ್ಕೆ ನಮ್ಮ ಷೇರುದಾರರು ಯಾರಿದ್ದಾರೋ, ನಮ್ಮ ತಾಲೂಕು ಸೊಸೈಟಿ ಷೇರುದಾರರಿಗೆ ನಾನು, ನಮ್ಮ ಉಪಾಧ್ಯಕ್ಷರು ಕವಿತಾ ಅವರು, ನಾವೆಲ್ಲ ನಮ್ಮಿಬ್ಬರು ಸೇರಿಕೊಂಡು ನಮ್ಮ ಷೇರುದಾರರಿಗೆ ಈ ಯಶಸ್ವಿ ಕಾರ್ಡ್ ಅನ್ನೋದನ್ನು ಫ್ರೀಯಾಗಿ ವಿತರಣೆ ಮಾಡೋಣ ಅಂತ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಎಲ್ರಿಗೂ ಫ್ರೀಯಾಗಿ ಕೊಡ್ತೀವಿ, ಎಲ್ರಿಗೂ ಅಂದರೆ ನಮ್ಮ ಷೇರುದಾರರು ಮಾತ್ರ. ಆದರೆ ನಾನೆಲ್ಲ ನಮ್ಮ ತಾಲೂಕು ಸೊಸೈಟಿ ಷೇರುದಾರರಿಗೆ ಮನವಿ ಮಾಡಿದ್ದೆ, ದಯವಿಟ್ಟು ಎಲ್ಲರೂ ಬಂದು ಫ್ರೀಯಾಗಿ ನಮ್ಮ ಸೊಸೈಟಿಯಿಂದ ಕೊಡ್ತೀವಿ ಈ ಒಂದು ಕಾರ್ಡನ್ನು, ಯಶಸ್ವಿನಿ ಕಾರ್ಡನ್ನು ತೊಗೊಂಡು ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತ ಹೇಳೋದು. ಈಗ ನಮ್ಮಲ್ಲಿ ಸೊಸೈಟಿನಲ್ಲಿ ಒಂದು 2000 ಜನ ಅವ್ರು ಜಾಸ್ತಿ ಆಗಿದೆ, 2000 ಜನ ಇಲ್ಲ, ಕೆಲವರು ಅಪ್ರೂವ್ ಮಾಡ್ಕೊಂಡಿಲ್ಲ. ಈಗ ಸದ್ಯಕ್ಕೆ 2500 ಜನ ಷೇರುದಾರಿದ್ದಾರೆ. ಎಷ್ಟು ಜನ ಮೇಲೆ ಇರಲಿ ಕೆಳಗಡೆ ಎಷ್ಟನೇ ಇರಲಿ, ನಮ್ಮ ಸೊಸೈಟಿನಲ್ಲಿ ಷೇರುದಾರ ಯಾರಿದ್ದಾರೋ ಅವ್ರಿಗೆಲ್ಲರಿಗೂ ಫ್ರೀ ಯಶಸ್ವಿನಿ ಕಾರ್ಡ್ ಕೊಡ್ತೀವಿ. 1650 ಕಾಯಿಲೆಗಳಿಗೆ ಆ ಯಶಸ್ವಿ ಕಾರ್ಡ್ ಅನ್ವಯಿಸುತ್ತದೆ. ಆಮೇಲೆ ಅವ್ರಿಗೆ ಒಳ್ಳೆ ಇದ್ದಿದೆ, 5 ಲಕ್ಷವರೆಗೂ ಅದರಿಂದ ಸರ್ಕಾರದಿಂದ ಕ್ಲೈಮ್ ಮಾಡ್ಕೋಬಹುದು. ಯಾವುದೇ ಒಂದು ಇವಾಗ ತುಂಬಾ ಕಾಯಿಲೆಗಳು, ಕೊರೋನಾಗಳು, ಇವು ರಾಮಾಯಣ ಜಾಸ್ತಿ ಇದಾವೆ ಇದೆಲ್ಲ ಈ ಕಾಯಿಲೆಗೆಲ್ಲ, ಅಂತದಕ್ಕೆಲ್ಲ ತುಂಬಾ ಉಪಯೋಗ ಆಗುತ್ತೆ ಅಂತ ನಾವು ನಮ್ಮ ಅಕ್ಕ ಅವ್ರ ಕಲಿತ ಇವ್ರು ಮಾತಾಡಿಕೊಂಡು ಅದನ್ನ ನಮ್ಮ ಷೇರುದಾರರಿಗೆ ಫ್ರೀಯಾಗಿ ಯಶಸ್ವಿ ಕಾರ್ಡ್ ಅನ್ನ ಕೊಡ್ತೀವಿ ನಾವು. ಈ ಮಾಹಿತಿ ಎಲ್ಲರಿಗೂ ಕೊಡ್ಬೇಕು. ನೀವು ಆಪರೇಷನ್ ಏನಾದರೂ ಅನುಕೂಲ ಆಗುತ್ತಾ ಸರ್, ಶಸ್ತ್ರ ಚಿಕಿತ್ಸೆ? 1650 ಕಾಯಿಲೆಗಳು 5 ಲಕ್ಷ ಯಾವ ಹಾಸ್ಪಿಟಲ್ ಸರ್? ಇಲ್ಲ ಸರ್, ನೀವು ಮಾಡಿಸಿದೀವಲ್ಲ ಅದು ಇದಾಗ್ಬಿಟ್ಟಿದೆ. ಸರ್, ಇದು ಸೊಸೈಟಿ ವತಿಯಿಂದ ನಿಮ್ಮ ವೈಯಕ್ತಿಕ ಯಾವುದು ಇದು ಕೊಡ್ತಾ ಇರೋದು? ಸೊಸೈಟಿ ವತಿಯಿಂದ ನಿಮ್ಮ ವೈಯಕ್ತಿಕ? ಇಲ್ಲ, ನಾನು ನಮ್ಮ ಉಪಾಧ್ಯಕ್ಷ ನಮ್ಮ ವೈಯಕ್ತಿಕವಾಗಿ ಕೊಡ್ತಾ ಇರೋದು ಸೊಸೈಟಿಯಿಂದ. ಇವಾಗ 500 ರೂಪಾಯಿ ಕಟ್ಲೇಬೇಕು ಜನ, ಅದನ್ನ ನಾವು ವೈಯಕ್ತಿಕವಾಗಿ ನಾವು ಮಾಡ್ಕೊಂಡು ನಾವು ಮಾಡ್ತೀವಿ ಅದನ್ನ.
ಇಲ್ಲಿ ನೋಡಿ ಸರ್, ಇಲ್ಲಿ ನಾನು ಓದ್ಲ ನೋಡಿ. ಪ್ರಾರಂಭಿಕವಾಗಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಅಳವಡಿಸಿಕೊಂಡಿರುವ 1650 ಕಾಯಿಲೆಗಳಿಗೆ ಚಿಕಿತ್ಸೆಗಳನ್ನು ಯಶಸ್ವಿನಿ ಯೋಜನೆ ಅಳವಡಿಸಿಕೊಳ್ಳಲಾಗುವುದು. ಚಿಕಿತ್ಸೆ ಮತ್ತು ದರಗಳ ಪರಿಶೀಲನೆಗೆ ಕ್ರಮ ರೂಪಿಸಲಾಗುವುದು. ಯಶಸ್ವಿನಿ ಸದಸ್ಯತ್ವ ಜನರಲ್ ವಾರ್ಡ್ನಲ್ಲಿ ಸೌಲಭ್ಯ ಪಡೆಯುವಲ್ಲಿ ಅರ್ಹತೆ ಹೊಂದಿರುತ್ತಾರೆ. ಯಶಸ್ವಿನಿ ಯೋಜನೆಯಡಿಯಲ್ಲಿ ನೆಟ್ವರ್ಕ್ ಆಸ್ಪತ್ರೆಯಲ್ಲಿ ಒದಗಿಸಿರುವ ಚಿಕಿತ್ಸೆ ಸೌಲಭ್ಯಗಳು ಔಷಧ ವೆಚ್ಚ, ಆಸ್ಪತ್ರೆ ವೆಚ್ಚ, ಶಾಸ್ತ್ರ ಚಿಕಿತ್ಸೆ ವೆಚ್ಚ, ಆಪರೇಷನ್ ಥಿಯೇಟರ್ ಬಾಡಿಗೆ, ಅರೆವಳಿಗೆ ತಜ್ಞರ ಫೀಸು, ಸರ್ಜರಿ ಫೀಸು, ಕನ್ಸಲ್ಟೇಷನ್ ಫೀಸು, ಬೆಡ್ ಚಾರ್ಜು, ನರ್ಸ್ ಫೀಸು ಇತ್ಯಾದಿ ವೆಚ್ಚ ಒಳಗೊಂಡಿರುತ್ತದೆ. ನೆಟ್ವರ್ಕ್ ಆಸ್ಪತ್ರೆಗಳು ಯಶಸ್ವಿನಿ ಸದಸ್ಯತ್ವ ಹೊರರೋಗಿ ಚಿಕಿತ್ಸೆಗೆ ಒಪಿಡಿ ಗರಿಷ್ಠವು 200 ರೂ/3 ತಿಂಗಳ ಅವಧಿ ಮಿತಿ ನಿಗದಿಪಡಿಸಿದ್ದು, ನೆಟ್ವರ್ಕ್ ಮಿತಿ ನಿಗದಿಪಡಿಸಿ ವಿವಿಧ ವಿಧಿಸಿದ್ದು, ಈ ಪೈಕಿ 100 ರೋಗಗಳನ್ನು ಯಶಸ್ವಿನಿ ಟ್ರೆಂಟ್ ವತಿಯಿಂದ ಪಾವತಿಸಲಾಗುವುದು. ಇಷ್ಟು ಕಾಯಿಲೆಗಳಿಗೆ ಎಲ್ಲ ಒಪಿಡಿ ಆಪರೇಷನ್ಸ್ ಈಗ ನಮಗೆ ಬರಬೇಕಂದ್ರೆ ಫೋಟೋಸ್ ಬೇಕಾಗ್ತದೆ. ಇವಾಗ ಆಧಾರ್ ಕಾರ್ಡ್ ಫೋಟೋಸ್ ಪ್ಲಸ್ ಎಲ್ಲರಿಗೂ ಆಧಾರ್ ಕಾರ್ಡ್ ಬೇಕು. ಆ ಫ್ಯಾಮಿಲಿ ಇವಾಗ ನಾನೇ ಅನ್ಕೊಳ್ಳಿ, ನಾನು, ನಮ್ಮ ಮಿಸ್ಸಸ್ದು, ನನ್ನ 4 ಜನ ಮಕ್ಕಳು. ನಾನು 4 ಜನ ಮಕ್ಕಳಲ್ಲಿ ಮಗಳಿಗೆ ಮದುವೆ ಮಾಡಿದ್ದೀನಿ, ಅದು ಇದೊಳಗಡೆ ಅನ್ವಯಿಸೋದಿಲ್ಲ. ನಮ್ಮ ಜೊತೆಯಲ್ಲಿ ತಂದೆ ತಾಯಿಗೆ ಅನ್ವಯಿಸುತ್ತೆ, ಆಮೇಲೆ ತಂದೆ ತಾಯಿಗೆ ಅನ್ವಯಿಸುತ್ತೆ, ಮದುವೆ ಆಗಿರೋ ಮಕ್ಕಳಿಗೆ ಅನ್ವಯಿಸೋದಿಲ್ಲ. ಸೊಸೆ ಬಂದಿರೋ ಸೊಸೆ ಹೌದಾಗುತ್ತೆ ಸೊಸೆ ಹಂಗೆ ನಮ್ಮ ಮನೆಯಿಂದ ಹೋಗಿರೋರ್ಗಿಲ್ಲ, ಮನೆಗೆ ಬಂದಿರೋರ್ಗಿರುತ್ತೆ. ಹಂಗೆ ಇದು ಯಶಸ್ವಿ ಕಾರ್ಡ್ ಅನ್ನ ನಾವು ನಮ್ಮ ಸೊಸೈಟಿಯಿಂದ ಎಲ್ಲ ನಮ್ಮ ಷೇರುದಾರರಿಗೆ ಫ್ರೀಯಾಗಿ ಕೊಡ್ತೀವಿ. ಆ ವೆಚ್ಚ ಏನಿರುತ್ತೋ ಅದನ್ನ ನಾವು ಬರ್ಸ್ಕೊಂಡು ನಾವೇ ಕೊಡೋತರ ಒಂದು ತೀರ್ಮಾನ ಮಾಡ್ಕೊಂಡಿದ್ವಿ. ಇದನ್ನ ನೀವೆಲ್ಲರೂ ಮಾಹಿತಿ ತಲುಪಿಸ್ಬೇಕು. ನಮ್ಮ ಷೇರ್ ಕಾರ್ಡ್ ಎತ್ಕೊಂಡ್ಬರ್ಬೇಕಲ್ಲ ಸರ್, ಬರೋ ಷೇರ್ ಕಾರ್ಡ್ ಇರಬೇಕು, ಆಧಾರ್ ಕಾರ್ಡ್ ಇರಬೇಕು, ಫೋಟೋಸ್ ಇರ್ಬೇಕು, ಎಲ್ಲರೂ. ಯಾವಾಗಿಂದ ಪ್ರಾರಂಭ? ಇವತ್ತಿಂದಾನೇ ಪ್ರಾರಂಭ. ಅದಕ್ಕೆ ಇವತ್ತೇ ನಿಮ್ಗೆ ಕರ್ತಿರೋದು, ಇವತ್ತಿಂದಾನೇ ಪ್ರಾರಂಭ. SC/ST ಕ್ಯಾಸ್ಟ್ ಅಲ್ಲಿರೋರು ಷೇರುದಾರರಿರೋದಾದ್ರೆ ಸರ್ಟಿಫಿಕೇಟ್ ತಗೊಂಡ್ಬಿಡ್ತು. SC ಸರ್ಟಿಫಿಕೇಟು, ST ಸರ್ಟಿಫಿಕೇಟ್ ತಗೊಂಡ್ಬಿಟ್ಟಿದೆ. ಕ್ಯಾಸ್ಟ್ ಸರ್ಟಿಫಿಕೇಟ್ ತಗೊಂಡ್ಬಂದ್ರೆ ಫ್ರೀ. ಅದು ಸರ್ಕಾರ ಸಂಖ್ಯಾದ್ರೂ ಫ್ರೀ, ಅದು ಹೆಂಗಿದ್ರು ಫ್ರೀ ಸರ್ಕಾರ. ಅದಕ್ಕೆ ನಾವೇನ್ ಮಾಡಿದ್ವಿ, ಈಕ್ವಲ್ ಆಗಿರ್ಲಿ ಅಂತ ನಾವೆಲ್ಲರೂ ಫ್ರೀ ಮಾಡಿದ್ರೆ ಕ್ಯಾಸ್ ಸರ್ಟಿಫಿಕೇಟ್ ಇರಬೇಕು. ಅದು ಕ್ಯಾಸ್ ಸರ್ಟಿಫಿಕೇಟ್ ಕೊಟ್ಟ ಸರ್ಕಾರ ಅದನ್ನ ಬರ್ಸ್ಕೊಳ್ಳುತ್ತೆ. ಆ ವೆಚ್ಚನ ಸರ್ಕಾರ. ನವಜಾತ ಶಿಶುಗೆ 30 ದಿವಸವರೆಗೂ ನವಜಾತ ಶಿಶು ಕೂದಲು ಶಿಶುಗೆ ತಾಯಿ ಹೆಸರಲ್ಲಿ ಕಾರ್ಡ್ ಇದ್ರೆ ನವಜಾತ ಶಿಶುಗೆ 1 ತಿಂಗಳು ಟ್ರೀಟ್ಮೆಂಟ್ಗೆ ಏನಾದ್ರು ಹೆಚ್ಚು ಕಡಿಮೆ ಅಂತ. ಮುಳಬಾಲಲ್ಲಿ ಎಲ್ಲ ಹಾಸ್ಪಿಟಲ್ಗಳು ಅನ್ವಯಿಸುತ್ತೆ. ಖಾಸಗಿ ಹೆಚ್ಚಿನ ಸುದ್ದಿಗಳಿಗಾಗಿ ಲೋಕಲ್ ನ್ಯೂಸ್ ಪಕ್ಕಾ ಸುದ್ದಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.